ಕಟ್ಟಿದ ಕನಸೆಲ್ಲ ಕಲ್ಲಕ್ಕೆ ಸೇರಿದೀಗ ಗಂಡನ ಊರ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವ್ಯೂನಲ್ಲಿ ವೀಡಿಯೋ ನೋಡಿದಿರಲ್ಲ, ಸೆಕ್ ಎಫೆಕ್ಟ್ ವೀಡಿಯೋಸು, ಆ ವೀಡಿಯೋ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು, ಅಣ್ಣ ಈ ವೀಡಿಯೋ ಮೇಲೆ ಮಾಡಿ ಅಣ್ಣ ಪ್ಲೀಸ್ ಅಂತಂದು ಹೇಳ್ಬಿಟ್ಟು. ಅದು ಸಾಂಗ್ ಬಂದುಬಿಟ್ಟು ಶಿವಮ್ ಗೇರ್ ಸಾಂಗ್ಸ್ ಐತಿ. ನಿಮಗೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಯಾವ ಥರ ವೀಡಿಯೋ ಬೇಕನ್ನೋದನ್ನು ಮೆಸೇಜ್ ಹಾಕಿ ಖಂಡಿತವಾಗಲೂ ನಿಮಗೆ ಮಾಡಿಬಿಡ್ತೀನಿ. ನಿಮಗೆ ಮೂವಿ ಸಾಂಗ್ಸ್ ವೀಡಿಯೋಸ್ ಬೇಕಂದರೆ ಮೂವಿ ಸಾಂಗ್ಸ್ ಕಳಿಸಿ, ಜನಪದ ಬೇಕಂದರೆ ಜನಪದ ಕೂಡ ಕಳಿಸಿ. ನಾನು ಎರಡರಲ್ಲಿ ಯಾವುದಾದ್ರೂ ಮಾಡ್ತೀನಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ ತನಕ ನೋಡಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತೀನಿ ನಾನು, ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಆ ಲಿಂಕು ನಿಮ್ಮ ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈಸಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ಈಗ ನಾನು ತೋರಿಸ್ತೀನಿ, ಬನ್ನಿ. ನಿಮಗೆ ಮೊದಲನೇದಾಗಿ ಪ್ರಾಜೆಕ್ಟ್ಗೆ ಓಪನ್ ಮಾಡ್ಕೊತಿರಲ್ಲ, ಪ್ರಾಜೆಕ್ಟ್ ಇಂಟರ್ಫೇಸ್ ನಿಮಗೆ ಈ ಥರ ಬಂದಿರುತ್ತೆ. ಜಸ್ಟ್ ಏನೆಲ್ಲ ರೌಂಡ್ ಸೆಪಲ್ಲಿ ನೀವು ಒಂದೇ ಕ್ಲಿಕ್ಕಲ್ಲಿ ಎಡಿಟಿಂಗನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಫೋಟೋ ಕೊಟ್ಟಿರ್ತೀನಿ, ನಿಮಗೆ ಕನ್ಫ್ಯೂಸ್ ಆಗುತ್ತಂದು ಫೋಟೋನ ಕೊಟ್ಟಿರ್ತೀನಿ, ಗ್ರೂಪಲ್ಲಿ ಇಕ್ಕಿಲ್ಲ. ಈ ಫೋಟೋ ಇದೆಯಲ್ಲ, ಈ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ, ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಆ್ಯಕ್ಚುಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ. ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫೋಟೋ ರೌಂಡ್ ಶೇಪಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ, ಅದಕ್ಕೆ ಆ್ಯನಿಮೇಷನ್ ಕೂಡ ಆ್ಯಡ್ ಆಗಿರುತ್ತೆ. ಈಗ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ. ನೀವು ಜಸ್ಟ್ ಏನಲ್ಲ, ನೀವು 2 ಮಿನಿಟ್ಸಲ್ಲಿ ಎಡಿಟಿಂಗನ್ನು ಮಾಡ್ಕೋಬೋದು. ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು ಫೋಟೋಸ್ ಇರುತ್ತೆ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಟರೆ ನೋಡಿ, ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ವೀಡಿಯೋ ಸ್ವಲ್ಪ ಐತೆ, 30 ಸೆಕೆಂಡ್ ಇಲ್ಲ. ಅವ್ರು ಅಷ್ಟೇ ಕಳಿಸಿದ್ರು, ಅದಕ್ಕೋಸ್ಕರ ಅಷ್ಟರಲ್ಲಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನನಗೆ ಸೆಂಡ್ ಮಾಡಿ, ಖಂಡಿತವಾಗಲೂ ನಿಮಗೆ ಮಾಡಿಬಿಡ್ತೀನಿ. ಈಗ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ, ವೀಡಿಯೋ ಯಾವ ಥರ ಬಂದಿದೆ ಅಂದು. ಈ ಥರ ಬಂದಿರುತ್ತಲ್ಲ, ಈಗ ಈ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 1080 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಪೋರ್ಟ್ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್.